ಜಯರಾಜ್ ಅನ್ನುವ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನ ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ, ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಅನೇಕ ಸರ್ತಿ ಜೆನ್ಯೂನ್ ಆಗಿ ಬೇರೆ ಬೇರೆ ದಾಳಿಗಳಿದ್ದಾಗ ಸರ್ವಾಧಿಕಾರ ಅದು ಇದನ್ನು ಮಾತಾಡುವಂಥವ್ರು ಇವರು, ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ದಾಳಿ ಆದಾಗ. ಇವತ್ತು ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋ ತನಕ ಅವ್ರದ್ದೆಲ್ಲೂ ಹೆಸರಿರಲಿಲ್ಲ. ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಮುಂಬರುವಂಥ ದಿವಸಗಳಲ್ಲಿ, ಇವತ್ತು ನಮ್ಮ ಪಕ್ಷದ ಸಭೆನೂ ಇದೆ, ಆ ಸಭೆಯಲ್ಲಿ ಚರ್ಚೆ ಆಗ್ತದೆ. ಆದ ನಂತರ ಮುಂದಿನ ರೂಪುರೇಷೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ. ಆರೋಪ ಮಾಡಿದ್ರು ಅಲ್ಲ, ಒಂದು ಮುಚ್ಚಾಕುವ ಪ್ರಯತ್ನ. ಡಿ ಕೆ ಶಿವಕುಮಾರ್ ಅವರು ಏನು ರೇವಣ್ಣ ಅವ್ರನ್ನ ಸಿಗಿಸಿ ಹಾಕ್ಲಿಕ್ಕೆ ಷಡ್ಯಂತ್ರವನ್ನ ರೂಪಿಸಿ ಆಗಲ್ಲದ ಕಿಡ್ನಾಪ್ ಆಗಿದೆ ಇಲ್ಲ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ. ಸೊ ಅದರಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಸಿಕ್ಕಾಕೋತಾರ ಅನ್ನುವಂತ ಭಯದಿಂದ ಈ ದೇವರಾಜ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ, ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು ತನಿಖೆ ಬೇಕಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಯಾರನ್ನೋ ರಕ್ಷಣೆ ಮಾಡೋದು ಮತ್ತು ಯಾವುದೇ ಒಂದು ಕುಟುಂಬವನ್ನ ಮತ್ತು ಒಂದು ಪಕ್ಷವನ್ನ ಮುಗಿಸುವಂತ ಒಂದು ಹುನ್ನಾರ ಇದೆ. ಪದೇ ಪದೇ ಇಂಥ ಪ್ರಕರಣಗಳು ಬಂದಾಗ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಅವ್ರ ಹೆಸರು ಕೇಳಿ ಬಂದೇ ಬರ್ತದೆ. ಇವತ್ತು ಸಾಕ್ಷ್ಯವನ್ನ ಬಿಡುಗಡೆ ಮಾಡಿಬಿಟ್ರು, ಆಡಿಯೋವನ್ನ ಬಿಡುಗಡೆ ಮಾಡಿದ್ರು, ಹೋಗಿ ರೆಸಾರ್ಟ್ನ ಕೂತಿರ್ತಾರ. ನೀವು ಕೇಳಿದ ಪ್ರಶ್ನೆಗೆ ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣ ಯಾಕೆ ಬಿಟ್ರಿ ಅಂತ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಇಲ್ಲ, ಅವರು ತಪ್ಪು ಮಾಡಿದ್ದು ಏನು ಉತ್ತರ ಕೊಡ್ತಾರೆ? ನಾನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ. ನೀವು ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗೋಕೆ ಯಾಕೆ ಬಿಟ್ಟು 21ನೇ ತಾರೀಕು ಕ್ಲಿಪಿಂಗ್ ಬಂದಿತ್ತು, ಯಾಕೆ FIR ಮಾಡಲಿಲ್ಲ ನೀವು? ಎಲ್ಲ ಕಡೆ ಬಂದರು, ಇದಕ್ಕೆ ಯಾವುದು ಉತ್ತರ ಕೊಡಲ್ಲ ಅವರು. ಯಾಕಂದ್ರೆ ಅವ್ರ ಕಡೆ ಉತ್ತರ ಇಲ್ಲ, ಅವರು ಅಯೋಗ್ಯರಿದ್ದಾರೆ, ಹಾಗಾಗಿ ಅವರು ಉತ್ತರವನ್ನು ಕೊಡೋದಿಲ್ಲ. ಮತ್ತು ಇದಕ್ಕೆ ಯಾರೀಗ ಡಿ ಕೆ ಶಿವಕುಮಾರ್ ಅವರ ಒಂದು ತಪ್ಪುಗಳನ್ನು, ಡಿ ಕೆ ಶಿವಕುಮಾರ್ ಅವರ ದೋಷಗಳನ್ನು ತೋರಿಸ್ತಾರೆ, ಅವ್ರನ್ನೆಲ್ಲರ ಮೇಲೂ ಹಲ್ಲೆ, ಆಕ್ರಮಣ ಮತ್ತು ಬಂಧನ ಇದು ನಡೀತಾನೆ ಇರ್ತದೆ. ಆದ್ದರಿಂದ ಇವತ್ತು ನಮ್ಮ ಪಾರ್ಟಿ ಮೀಟಿಂಗ್ ಇದೆ, ನಾನು ಡೆಲ್ಲಿಗೆ ಹೊರಟಿದ್ದೇನೆ, ಪಾಟ್ನಾಕ್ ಹೋಗ್ಬಿಟ್ಟು. ಅದಕ್ಕಾಗಿ ಅಲ್ಲಿ ನಾನು ಫೋನ್ ಮಾಡಿ ಮುಂದಿನ ರೂಪುರೇಷೆಗಳಲ್ಲಿ ಚರ್ಚೆ ಮಾಡಿ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಅದು ಇವತ್ತು ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತಾರೆ. ಮೋದಿ ಅವ್ರನ್ನ ಇವರು ಸರ್ವಾಧಿಕಾರಿ ಅಂತ ಅದೇ ವರ್ಲ್ಡ್ ಅನ್ನ ಬಳಸಿ ಮಾತಾಡ್ತಿದ್ರು, ಹಿಟ್ಲರ್ ಸರ್ವಾಧಿಕಾರಿ ಅಂತೇಳಿ. ಈಗ ದೇವರಾಜೇಗೌಡರ ಬಂದನ ನೋಡಿದ್ರೆ ಯಾವ ಸರ್ಕಾರ ಇದೆ ಅನ್ಸುತ್ತೆ? ಇವರು ಹಿಟ್ಲರ್ನ ಇವರು ಮೀರಿಸುವಂತಹ ಸರ್ಕಾರ ಇವರು. ಯಾಕಂದ್ರೆ ಯಾರು ಅದು ಆಕ್ಚುಲಿ ದೇವರಾಜ್ ಅವರು ಹೇಳಿದ್ದು ತನಿಖೆಗೆ ಬರಬೇಕು, ಕೋರ್ಟ್ ಮುಖಾಂತರ ಅದೆಲ್ಲವೂ ತನಿಖೆ ಆಗ್ಬೇಕಂತ ಒತ್ತಾಯಪಡಿಸಿದ್ದಾರೆ, ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗ್ಬೇಕಂತ. ಸೊ ಅದು ಆಗೋಕ್ಕಿಂತ ಮೊದಲನೇ ಎಲ್ಲೇ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರು ಬಾಯಿ ಮುಚ್ಚುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನನಗ್ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬಹುದಾದಂತಹ ಮುಂದಿನ ಎಲ್ಲ ಅನಾಹುತಗಳನ್ನ, ಮುಂದಿನ ಎಲ್ಲ ತೊಂದರೆಗಳನ್ನ ಊಹಿಸಿ ಅವರು ಕ್ರಮ ಇಟ್ಬಿಟ್ಟಿದ್ದಾರೆ. ಹೀಗಾಗಿ ಅವ್ರು ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲಾ ಸಂಗತಿಗಳು ಕ್ವಶನ್ ಇದ್ದೇ ಇದಾವೆ. ಚಾಲಕನ ಅರೆಸ್ಟ್ ಮಾಡಿಲ್ಲ, ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರಗೆ ಹೋಗ್ಬಿಟ್ರು, ಅವ್ರು ಹೋದ 4-6 ದಿವಸಗಳ ನಂತರ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಎಲ್ಲ ಸಂಗತಿಗಳು ಏನು ಅಂತಂದ್ರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಮತ್ತು ತನಿಖೆ ನಡೆಸೋರು ಕೂಡ ಇದೊಂದು ರೀತಿಯಲ್ಲಿ ಪಕ್ಷಪಾತ, SIT ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟರಂತೆ ಕೆಲಸ ಮಾಡುವಂತ ರೀತಿಯಲ್ಲಿ ಕಾಣ್ತಾ ಇದೆ.